ಮೈಸೂರು ಚುನಾವಣೆ ವಿಚಾರದಲ್ಲಿ ಎಲೆಕ್ಷನ್ ರಿಟರ್ನಿಂಗ್ ಆಫೀಸರ್ ಡಿ ಸಿ ಅವರು ಅದೇನು ಮಾಡ್ತಾವ್ರೋ ಗೊತ್ತಿಲ್ಲ. ನೋಡಿ, ಈಗ ಆಲ್ರೆಡಿ ನನಗೆ ಒಂದು ಮಾಹಿತಿ ಬಂತು, ಬೆಳ್ಳಿಕಾಯಿನ ಹಂಚ್ತಾ ಇದ್ದಾರೆ. ಬೆಳ್ಳಿಕಾಯಿನ ಹಂಚುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ನೋಡಿ, ಇಲ್ಲಿದೆ ಬೆಳ್ಳಿಕಾಯಿ. ಬೆಳ್ಳಿಕಾಯಿನ ಹಂಚ್ತಾ ಇದ್ದಾರೆ. ಇದು ನಾವು ಇನ್ನೂ ವೃದ್ಧಿ ಆಗಿಲ್ಲ. ಕಾಂಗ್ರೆಸ್ ಮಾತ್ರ ಅಲ್ಲ, ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿಯವರು ಯಾರೋ ಹಂಚ್ತಾ ಇದ್ದಾರೆ. ಮಂಜುನಾಥ ಸ್ವಾಮಿ ಅವರ ಫೋಟೋ ಮತ್ತು ಮೇಲುಗಡೆ ಬರೆದಿರುವಂಥದ್ದು ಅಕ್ಷರ. ಈ ಕಾಯನ್ನು ಪ್ರತಿಯೊಬ್ಬರಿಗೂ ಹಂಚುವಂಥ ಕೆಲಸವನ್ನು ನೆನ್ನೆಯಿಂದ ಮಾಡ್ಕೊಂಡಿದ್ದಾರೆ. ದುಡ್ಡು ಹಂಚುವಂಥ ಕೆಲಸ ಅದು ನಾವು ವೃದ್ಧಿಯಾಗಿ ಹೇಳಬೇಕಲ್ಲ ಸರ್, ಸುಮ್ಮ ಸುಮ್ಮನೆ ಹೇಳುವಂಥದ್ದು ಬೇಡ. ಒಟ್ಟಿನಲ್ಲಿ ಡೆಫಿನೆಟಾಗಿ 100% ಐದರ್ ಜೆ ಡಿ ಎಸ್ ಆರ್ ಬಿ ಜೆ ಪಿ. ಬಿ ಜೆ ಪಿ ಇದು ಚುನಾವಣೆಯ ವ್ಯವಸ್ಥೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ. ಇಡೀ ಸಂಪೂರ್ಣ ದೇಶವನ್ನೇ ಹಾಳು ಮಾಡಾಕ್ಬಿಟ್ರು ಬಿ ಜೆ ಪಿಯವರು. ಅಲ್ಲ, ಮೋಸ್ಟ್ಲಿ ರೆಡಿ ಮಾಡಿರೋದು ಆ ಬಿಟ್ ಕಾಯಿನ್ನ ಯಾರು ಮಾಡಿದಾರೋ ಅದೇ ಥರ ಇದೆ ಇದನ್ನು. ಅದಕ್ಕೋಸ್ಕರ ಆ ಸೈಜಲ್ಲೇ ಇದೆ, ಆ ಡಯಾಮೀಟ್ರಲ್ಲೇ ಇದೆ. ಯಾರು ಹಚ್ಚೊಡ್ದವ್ರೆ ಆ ಹಚ್ಚಿನಲ್ಲೇ ಈ ಕಾಯಿನೂ ರೆಡಿ ಮಾಡ್ಕೊಂಬಂದವ್ರ ಅಂತ ನನಗೂ ಒಂಚೂರು ಅನುಮಾನ ಬಂತು. ಯಾಕೆಂದರೆ ಬಿಟ್ ಕಾಯಿನೂ ಅದೇ ಸೈಜಲ್ಲಿದೆ, ಅದೇ ಆಕಾರದಲ್ಲಿದೆ. ಬಟ್ ಇಲ್ಲಿ ಧರ್ಮಸ್ಥಳದ ಸ್ವಾಮಿದು ಇದಿದೆ, ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಸರ್. ಮಂಜುನಾಥ್, ಎಸ್, ಎಲೆಕ್ಟ್ರಾನಿಕ್ ಎಲೆಕ್ಷನ್ ಆಫೀಸರ್, ರಿಟರ್ನಿಂಗ್ ಆಫೀಸರ್ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಆಮೇಲೆ ಚೀಫ್ ಎಲೆಕ್ಷನ್ ಆಫೀಸರ್ಗೂ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ.